ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಕರಾವಳಿ ಸ್ಟೈಲಲ್ಲಿ ಮೀನ್ ಸಾರನ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಕರಾವಳಿ ಮೀನ್ ಸಾರಿಗೆ ನಾನಿಲ್ಲಿ 1/2 ಕೆಜಿ ಆಗುವಷ್ಟು ಬಂಗಡೆ ಮೀನನ್ನು ತೊಗೊಂಡಿದ್ದೀನಿ. ನೀವು ಯಾವ ಮೀನಾದರೂ ತೊಗೊಳ್ಬೋದು. ಮೀನನ್ನು ಚೆನ್ನಾಗಿ ಕಟ್ ಮಾಡಿ ಕ್ಲೀನ್ ಮಾಡಾದಮೇಲೆ ಅದಕ್ಕೆ 1 ಚಮಚ ಆಗುವಷ್ಟು ಉಪ್ಪು, ಹಾಗೆಯೇ 1/4 ಚಮಚ ಆಗುವಷ್ಟು ಅರಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವೆರಡನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಮೀನನ್ನು 20 ನಿಮಿಷದಿಂದ 1/2 ಗಂಟೆ ವರೆಗಾದ್ರೂ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಉಪ್ಪು ಚೆನ್ನಾಗಿ ಹಿಡಿಲಿ ಮೀನಿಗೆ, ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 20 ನಿಮಿಷ ಹಾಗೆಯೇ ಇಟ್ಬಿಡಿ. ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ಹುರ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ಗೆ 12 ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 3-4 ನಿಮಿಷದವರೆಗಾದ್ರೂ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಕಡಿಮೆ ಉರಿನಲ್ಲಿ 3-4 ನಿಮಿಷ ಎಣ್ಣೆ ಸೇರಿಸ್ತೇನೆ, ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಮೆಣಸಿನಕಾಯಿ ಫ್ರೈ ಆಗಿದೆ. ಇವಾಗ ಅದೇ ಪಾತ್ರೆಗೆ 1 ಚಮಚ ಆಗುವಷ್ಟು ಧನಿಯಾ ಕಾಳು, 3/4 ಚಮಚ ಆಗುವಷ್ಟು ಕಾಳುಮೆಣಸು, ಹಾಗೆಯೇ 3-4 ಚಿಟಿಕೆ ಆಗುವಷ್ಟು ಮೆಂತ್ಯಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಎಣ್ಣೆ ಸೇರಿಸ್ತೇನೆ, ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷದವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಸಾಲೆ ಐಟಮ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ತಣ್ದಿದೆ. ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಂ ಸೈಜ್ ತೆಂಗಿನಕಾಯಲ್ಲಿ 1/2 ತೆಂಗಿನಕಾಯಿನ ತುರಿದ್ಬಿಟ್ಟು ಅದರ ತುರಿನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1 ಚಿಕ್ಕ ನಿಂಬೆಹಣ್ಣಿನ ಸೈಜ್ ಆಗುವಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. 3-4 ಬೆಳ್ಳುಳ್ಳಿ ಹಸಿರುಳ್ಳಿಯನ್ನು ಸೇರಿಸ್ಕೊಳ್ಬೇಕು. ಹಾಗೆಯೇ 1 ಚೆನ್ನಾಗಿ ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಳ್ಬೇಕು. 1/4 ಚಮಚ ಆಗುವಷ್ಟು ಅರಶಿನ ಪುಡಿನ ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ನೈಸ್ ಆಗಿ ರುಬ್ಕೊಳ್ಬೇಕು ಮಸಾಲೆನ. ಗ್ರೈಂಡರ್ ಅಥವಾ ಕಲ್ಲಲ್ಲಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಮಿಕ್ಸಿಗಿಂತ. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ ಆಗಿ ರುಬ್ಕೊಳ್ಳಿ ಹದ ನೋಡಿಬಿಟ್ಟು ನೀರನ್ನು ಸೇರಿಸಿ. ನಾನು ಮಸಾಲೆನ ರುಬ್ಬಿ ತೊಗೊಂಡು ಬಂದಿದ್ದೀನಿ, ಮಸಾಲೆನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಚೆನ್ನಾಗಿ ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 3-4 ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ, 1/4 ಇಂಚ್ ಆಗುವಷ್ಟು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ಹದ ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 1.5 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಗ್ರೈಂಡ್ ಮಾಡುವಾಗ ಎಷ್ಟು ನೀರು ಸೇರಿಸಿದ್ರು ಅದಕ್ಕೆ ತಕ್ಕ ಹಾಗೆ ಹದ ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ. ಗ್ರೈಂಡ್ ಮಾಡುವಾಗ ಜಾಸ್ತಿ ನೀರು ಸೇರಿಸಿದ್ರೆ ಇವಾಗ ಸ್ವಲ್ಪ ಕಮ್ಮಿ ನೀರನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ತೆಳುವಾಗಬಾರ್ದು ಮೀನ್ ಸಾರು, ಸ್ವಲ್ಪ ತಿಕ್ಕಾಗಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಳನ ಮುಚ್ಚಿಬಿಟ್ಟು 10 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು. ಗ್ರೇವಿನ 10 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ ಗ್ರೇವಿ. ಇವಾಗ ಇದಕ್ಕೆ ನಾವು ಕಟ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂಥ ಮೀನನ್ನು ಸೇರಿಸ್ಕೊಳ್ಳೋಣ. ಬಂಗಡೆ ಮೀನು ಇಲ್ಲ ಅಂದರೆ ಬೈಗೆ ಮೀನು ಅಥವಾ ಬೇರೆ ಯಾವ ಮೀನಾದ್ರೂ ಪರವಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಮುಚ್ಚಳನ ಮುಚ್ಚಿಬಿಟ್ಟು 3-4 ನಿಮಿಷದವರೆಗೂ ಕುಕ್ ಮಾಡ್ಕೊಳ್ಳೋಣ. 3 ನಿಮಿಷದವರೆಗೂ ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಮೀನಿಗೆ 1 ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ರುಚಿ ನೋಡಿಬಿಟ್ಟು ಅದಕ್ಕೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ಕೊಳ್ಳಿ, ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಉರಿನ ಕಡಿಮೆ ಉರಿನಲ್ಲಿ ಇಟ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಒಂದು 10 ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ರೆಡಿಯಾಗಿದ್ದಿದೆ ಇವಾಗ ಮೀನ್ ಸಾರು. ಮೀನು ಕೂಡ ಚೆನ್ನಾಗಿ ಬೆಂದಿರುತ್ತೆ, ಹಾಗೆಯೇ ಗ್ರೇವಿ ಕೂಡ ಚೆನ್ನಾಗಿ ಕುಕ್ಕಾಗಿರುತ್ತೆ. ರೆಡಿಯಾಗಿದೆ ಅದು ಸರ್ವ್ ಮಾಡೋದಕ್ಕೆ. ಸೊ ಕರಾವಳಿ ಸ್ಟೈಲಲ್ಲಿ ಫಿಶ್ ಕರಿ ಇವಾಗ ಸರ್ವ್ ಮಾಡೋದಕ್ಕೆ ತಯಾರಾಗಿದೆ. ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ ತಿನ್ನೋದಕ್ಕೆ, ಟೇಸ್ಟಿಯಾಗಿ ಬರುತ್ತೆ. ಟ್ರೈ ಮಾಡಿ ನೀವು ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.